नमस्कार विद्यार्थिगळे, कलिका चेतरिके कार्यक्रम 2022-23 विषय विज्ञान तरगति 9 कलिका हाळेगळ विवरणे मत्तु विश्लेषणे। ई विडियोद मूलक तावु कलिका हाळेयल्लि बरेदंत उत्तरद ओंदु विश्लेषणेयन्न पडेयबहुदु, जोतेगे स्वमौल्यमापन कूड माड्कोळ्ळबहुदागिदे। ಲೋಹಗಳು ಮತ್ತು ಅಲೋಹಗಳು ಚಟುವಟಿಕೆ 9 10 ಮತ್ತು 11 ರಲ್ಲಿರುವಂತ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ। ಚಟುವಟಿಕೆ 9, ಈ ಕೆಳಗಿನ ವಸ್ತುಗಳನ್ನು ಲಿಟ್ಮಸ್ ಕಾಗದವನ್ನು ಉಪಯೋಗಿಸಿ ಆಮ್ಲ ಇಲ್ಲವೇ ಪ್ರತ್ಯಾಮ್ಲವೆಂದು ವರ್ಗೀಕರಿಸಬೇಕು। ಮೊದಲಿಗೆ ನಿಂಬೆ ರಸ ಇಲ್ಲಿ ನೀಲಿ ಲಿಟ್ಮಸ್ ಕೆಂಪಾಗುವುದನ್ನು ನಾವು ವೀಕ್ಷಣೆ ಮಾಡಬಹುದು। ನಂತರ ಹುಣಸೆ ಹುಳಿ ಇಲ್ಲಿಯೂ ಕೂಡ ನೀಲಿ ಲಿಟ್ಮಸ್ ಕೆಂಪಾಗುತ್ತದೆ। ಹೈಡ್ರೋಕ್ಲೋರಿಕ್ ಆಮ್ಲ ನೀಲಿ ಲಿಟ್ಮಸ್ ಕೆಂಪು ಬಣ್ಣಕ್ಕೆ ತಿರುಗುವುದನ್ನು ನೋಡಬಹುದು। ಆಸವಿತ ನೀರಿನಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ, ನೀರಿನಲ್ಲಿಯೂ ಕೂಡ ಸಾಮಾನ್ಯವಾಗಿ ಯಾವುದೇ ಬದಲಾವಣೆ ಇರುವುದಿಲ್ಲ। ಸೋಪಿನ ದ್ರಾವಣದಲ್ಲಿ ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ತಿರುಗುತ್ತದೆ, ಗಂಧಕಾಮ್ಲದಲ್ಲಿ ನೀಲಿ ಲಿಟ್ಮಸ್ ಕೆಂಪು ಬಣ್ಣಕ್ಕೆ ತಿರುಗುವುದನ್ನು ಗಮನಿಸಬಹುದು। ಇನ್ನು ತೀರ್ಮಾನ, ನೀಲಿ ಲಿಟ್ಮಸ್ ಕೆಂಪಾಯಿತಂದ್ರೆ ಅವೆಲ್ಲ ಆಮ್ಲಗಳು, ಬದಲಾವಣೆ ಇಲ್ಲ ಅಂತಾದ್ರೆ ಅವೆಲ್ಲ ತಟಸ್ಥವಾಗಿರುತ್ತದೆ। ಕೆಂಪು ಲಿಟ್ಮಸ್ ನೀಲಿ ಆಯ್ತಂದ್ರೆ ಅದು ಪ್ರತ್ಯಾಮ್ಲ ಮತ್ತು ನೀಲಿ ಲಿಟ್ಮಸ್ ಕೆಂಪಾಯ್ತಂದ್ರೆ ಅದು ಆಮ್ಲವಾಗಿರುತ್ತದೆ। ಚಟುವಟಿಕೆ 10, ಆಮ್ಲ ಮತ್ತು ಪ್ರತ್ಯಾಮ್ಲಗಳಲ್ಲಿನ ಲೋಹಗಳು ಮತ್ತು ಅಲೋಹಗಳನ್ನು ಹೆಸರಿಸಬೇಕು। ಇಲ್ಲಿ ಪ್ರತ್ಯಾಮ್ಲದ ಹೆಸರು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಇದರಲ್ಲಿರುವಂತ ಲೋಹ ಕ್ಯಾಲ್ಸಿಯಂ। ಆಮ್ಲದ ಹೆಸರು ಸಲ್ಫ್ಯೂರಿಕ್ ಆಮ್ಲ, ಅದರಲ್ಲಿರುವಂತ ಅಲೋಹ ಸಲ್ಫರ್। ಇಲ್ಲಿ ಎರಡನೇದಾಗಿ ಕೊಟ್ಟಿರುವಂತದ್ದು ಸೋಡಿಯಂ ಹೈಡ್ರಾಕ್ಸೈಡ್, ನಂತರ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಮತ್ತು ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಅನ್ನು ಕೊಟ್ಟಿದ್ದಾರೆ। ಸೋಡಿಯಂ ಹೈಡ್ರಾಕ್ಸೈಡ್ ದಲ್ಲಿ ಸೋಡಿಯಂ ಲೋಹ, ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ದಲ್ಲಿ ಪೊಟ್ಯಾಸಿಯಂ ಲೋಹ, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ದಲ್ಲಿ ಮೆಗ್ನೀಷಿಯಂ ಮತ್ತು ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ದಲ್ಲಿ ಅಲ್ಯೂಮಿನಿಯಂ ಲೋಹ ಕಂಡುಬರುತ್ತದೆ। ನಂತರ ನೈಟ್ರಿಕ್ ಆಮ್ಲ, ಹೈಡ್ರೋಕ್ಲೋರಿಕ್ ಆಮ್ಲ, ಫಾಸ್ಫಾರಿಕ್ ಆಮ್ಲ ಮತ್ತು ಕಾರ್ಬೋನಿಕ್ ಆಮ್ಲವನ್ನು ಕೊಟ್ಟಿದ್ದಾರೆ। ನೈಟ್ರಿಕ್ ಆಮ್ಲದಲ್ಲಿ ನೈಟ್ರೋಜನ್ ಅಂದರೆ ಸಾರಜನಕ, ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ ಕ್ಲೋರಿನ್, ಫಾಸ್ಫರಿಕ್ ಆಮ್ಲದಲ್ಲಿ ರಂಜಕ ಮತ್ತು ಕಾರ್ಬನಿಕ್ ಆಮ್ಲದಲ್ಲಿ ಕಾರ್ಬನ್ ಅಲೋಹ ಕಂಡುಬರುವುದನ್ನು ನಾವು ಗಮನಿಸಬಹುದು। ಚಟುವಟಿಕೆ 11, ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾದ ಪ್ರಯೋಗವನ್ನು ಕೈಗೊಂಡು ತೀರ್ಮಾನವನ್ನು ವ್ಯಕ್ತಪಡಿಸಿ ಅಂತ ಕೊಟ್ಟಿದ್ದಾರೆ। ಇಲ್ಲಿ ಕೊಟ್ಟಂತಹ ಲೋಹ ಮತ್ತು ಅಲೋಹಗಳನ್ನ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದ ಕೊಠಡಿಯ ತಾಪದಲ್ಲಿ ಮತ್ತು ಬೆಚ್ಚಗೆ ಮಾಡಿದಾಗ ಅದರ ಜೊತೆಗೆ ಯಾವ ರೀತಿ ವರ್ತಿಸುತ್ತದೆ ಅನ್ನುವಂತಹ ಚಟುವಟಿಕೆಯನ್ನ ಮಾಡಬೇಕು। ಮೆಗ್ನೀಷಿಯಂ ತಂತಿ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಕೊಠಡಿಯ ತಾಪದಲ್ಲೂ ಕೂಡ ವರ್ತಿಸುತ್ತದೆ। ಇದ್ದಿಲು ಪುಡಿ ಕೂಡ ಕೊಠಡಿಯ ತಾಪದಲ್ಲಿ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸುತ್ತದೆ। ಕಬ್ಬಿಣದ ಚೂರು, ಅಲ್ಯೂಮಿನಿಯಂ ಹಾಳೆ ಇವು ಕೂಡ ಸಾರರಿಕ್ತ ಆಮ್ಲದೊಂದಿಗೆ ಕೊಠಡಿಯ ತಾಪದಲ್ಲೂ ಕೂಡ ವರ್ತಿಸುತ್ತದೆ। ತಾಮ್ರದ ತಂತಿ ಕೊಠಡಿಯ ತಾಪದಲ್ಲಿ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸುವುದಿಲ್ಲ, ಆದರೆ ಸಾರರಿಕ್ತ ಆಮ್ಲವನ್ನ ಬೆಚ್ಚಗೆ ಮಾಡಿದಾಗ ಅದು ವರ್ತಿಸುತ್ತದೆ। ಸಲ್ಫರ್ ಪುಡಿ ಸಾರರಿಕ್ತ ಆಮ್ಲದೊಂದಿಗೆ ಕೊಠಡಿಯ ತಾಪದಲ್ಲೂ ಕೂಡ ವರ್ತಿಸುತ್ತದೆ. ಇನ್ನು ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಮೆಗ್ನೀಷಿಯಂ ತಂತಿ ವರ್ತಿಸುತ್ತದೆ. ಇದ್ದಿಲು ಪುಡಿ ಕೂಡ ಕೊಠಡಿಯ ತಾಪದಲ್ಲಿ ವರ್ತಿಸುವಂತದ್ದು, ಕಬ್ಬಿಣದ ಚೂರು ಕೂಡ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಕೊಠಡಿಯ ತಾಪದಲ್ಲೂ ಕೂಡ ವರ್ತಿಸುತ್ತದೆ. ಅಲ್ಯೂಮಿನಿಯಂ ಹಾಳೆ ಕೂಡ ಕೊಠಡಿಯ ತಾಪದಲ್ಲಿ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸುತ್ತದೆ. ತಾಮ್ರದ ತಂತಿ ವರ್ತಿಸುವುದಿಲ್ಲ, ಆದರೆ ಬೆಚ್ಚಗೆ ಮಾಡಿದಾಗ ವರ್ತಿಸುತ್ತದೆ. ಸಲ್ಫರ್ ಪುಡಿ ಕೊಠಡಿಯ ತಾಪದಲ್ಲೂ ಕೂಡ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸುತ್ತದೆ. ಇದರಿಂದ ನಾವು ಯಾವ ಲೋಹ ಅಲೋಹಗಳು ಹೆಚ್ಚು ಕ್ರಿಯಾಶೀಲತೆಯನ್ನು ಹೊಂದಿದೆ ಅಂತ ಕೂಡ ತಿಳ್ಕೊಳ್ಳಬಹುದಾಗಿದೆ. ಸಸ್ಯಗಳಲ್ಲಿ ಮೆಗ್ನೀಷಿಯಂ ಕಂಡುಬರುತ್ತದೆ ಎಂದು ಕೇಳಿದ್ದೇನೆ. ಅದು ಯಾವ ರೂಪದಲ್ಲಿ ಕಂಡುಬರುತ್ತದೆ ಅಂತ ಕೇಳಿದರೆ ಅದು ಅಯಾನ್ಗಳ ರೂಪದಲ್ಲಿ ಕಂಡುಬರುತ್ತದೆ. ವೈದ್ಯರು ನನಗೆ ಕಬ್ಬಿಣಾಂಶದ ಕೊರತೆ ಇದೆ ಎಂದು ಹೇಳಿದ್ದಾರೆ. ನನ್ನ ದೇಹದಲ್ಲಿ ಕಬ್ಬಿಣ ಎಲ್ಲಿದೆ ಅಂತ ಇಲ್ಲಿ ಕೇಳಿದ್ದಾರೆ. ನಮ್ಮ ದೇಹದಲ್ಲಿ ಕಬ್ಬಿಣ ಕೆಂಪು ರಕ್ತ ಕಣದಲ್ಲಿ ಕಂಡುಬರುತ್ತದೆ. ಇಷ್ಟು ಈ ಒಂದು ಚಟುವಟಿಕೆಯಲ್ಲಿ ಕೊಟ್ಟಿರುವಂತ ಪ್ರಶ್ನೆಗಳ ಉತ್ತರಗಳು. ಮುಂದಿನ ಚಟುವಟಿಕೆಯ ಪ್ರಶ್ನೆಗಳ ಉತ್ತರವನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ನ ಬಳಕೆ ಮಾಡಿ ತಾವು ಆ ವಿಡಿಯೋವನ್ನ ನೋಡ್ರಿ, ಉತ್ತರವನ್ನ ತಿಳ್ಕೊಳ್ರಿ, ಅಥವಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ, ಅಲ್ಲಿ ಪ್ಲೇಲಿಸ್ಟ್ ಇಂದ ಆ ಉತ್ತರವನ್ನ ತಿಳ್ಕೊಳ್ಬಹುದು ಅಂತ ಹೇಳ್ತಾ ಧನ್ಯವಾದಗಳು.